ನಮಸ್ಕಾರ ವೀಕ್ಷಕರೇ, ಅಕ್ಕಾ ಟಿವಿಯ ಟ್ರಾವೆಲ್ ಟೈಮ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಟೂರ್ ಮಾಡೋಕೆ ಯಾರಿಗಿಷ್ಟ ಇಲ್ಲ ಹೇಳಿ? ದಿನನಿತ್ಯದ ಬ್ಯುಸಿ ಲೈಫ್ನಲ್ಲಿ ಒಂದಷ್ಟು ಬ್ರೇಕ್ ಎಲ್ರಿಗೂ ಬೇಕು. ಕೆಲವರು ವೀಕೆಂಡ್ನಲ್ಲಿ ಸಿನಿಮಾ, ಫ್ರೆಂಡ್ಸ್, ಪಾರ್ಟಿ ಅಂತ ಹೋದರೆ, ಇನ್ನು ಕೆಲವರು ಸಿಟಿಯಿಂದ ದೂರ ಯಾವುದಾದ್ರೂ ಚೆನ್ನಾಗಿರೋ ಪ್ಲೇಸ್ ಇದೆಯಾ ಅಂತ ಹುಡುಕೋಕೆ ಶುರು ಮಾಡ್ತಾರೆ. ಆದರೆ ನಮ್ಮಲ್ಲಿ ಅಂತಹ ಎಷ್ಟೋ ಸುಂದರವಾದ ಸ್ಥಳಗಳಿದ್ರೂ ಸರಿಯಾದ ಸಾರಿಗೆ ಸೌಲಭ್ಯ ಸಿಗದೆ ನಮ್ಮ ಪ್ಲಾನ್ಸ್ ಕ್ಯಾನ್ಸಲ್ ಆಗೋದು ಹೆಚ್ಚು. ಇನ್ನು ಇಂತಹ ಪ್ರವಾಸ ಪ್ರಿಯರಿಗೆಂದೇ NWKRTC ಪ್ಯಾಕೇಜ್ ಟೂರ್ ಆರಂಭಿಸಿದೆ. ಹಾಗಾದರೆ ಬನ್ನಿ, ಈ ಪ್ಯಾಕೇಜ್ ಟೂರ್ನಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ದಿನನಿತ್ಯದ ಬಿಡುವಿಲ್ಲದ ಜೀವನದ ಜಂಜಾಟದಿಂದ ಒಂದಷ್ಟು ರಿಲ್ಯಾಕ್ಸ್ ಮಾಡೋಕೆ ತಕ್ಷಣ ನೆನಪಿಗೆ ಬರೋದು ಪ್ರವಾಸ. ಕೆಲವರು ವಾಟರ್ ಪಾರ್ಕ್, ರೆಸಾರ್ಟ್, ಶಾಪಿಂಗ್ ಮಾಲ್ಗಳಿಗೆ ಹೋಗಿ ತಮ್ಮ ವೀಕೆಂಡ್ ಎಂಜಾಯ್ ಮಾಡಿದರೆ, ಇನ್ನು ಕೆಲವರಿಗೆ ನಿಸರ್ಗದ ಮಡಿಲಲ್ಲಿ ಅಡಗಿರುವ ಸ್ಥಳಗಳನ್ನು ಎಕ್ಸ್ಪ್ಲೋರ್ ಮಾಡೋದ್ರಿಂದ ಮನಸ್ಸಿಗೆ ಖುಷಿ ನೀಡುತ್ತೆ. ಆದರೆ ಹೆಚ್ಚಾಗಿ ಜಲಪಾತ, ಅರಣ್ಯ, ಘಟ್ಟ ಪ್ರದೇಶಗಳಿಗೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇರೋದು ಕಡಿಮೆ. ಒಂದು ವೇಳೆ ಇದ್ದರೂ ನಮ್ಮ ಸಮಯಕ್ಕೆ ಅದು ಸರಿ ಹೊಂದುವುದಿಲ್ಲ. ಆದರೆ ಇದೀಗ ಜನಸಾಮಾನ್ಯರ ಈ ಸಮಸ್ಯೆಗೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಬೆಳಗಾವಿ ಘಟಕ ಹೊಸ ಯೋಜನೆ ಆರಂಭಿಸಿದೆ. ಪ್ರಕೃತಿ ಪ್ರಿಯರಿಗೆ ಕೈಗೆಟುಕುವ ದರದಲ್ಲಿ ಬೆಳಗಾವಿ ಜಿಲ್ಲೆಯ ಜಲಧಾರೆಗಳನ್ನು ವೀಕ್ಷಿಸುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಕೇವಲ 200 ರೂಪಾಯಿಯಲ್ಲಿ ಫುಲ್ ಡೇ ಟೂರ್. ಹೌದು, ಸದ್ಯ ವೀಕೆಂಡ್ನಲ್ಲಿ ಲಭ್ಯವಿರುವ ಈ ಪ್ಯಾಕೇಜ್ ಬೆಲೆ ಕೇವಲ 200 ರೂಪಾಯಿ. ಬೆಳಗ್ಗೆ 9 ಗಂಟೆಗೆ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಿಂದ ನಿರ್ಗಮಿಸುವ ಬಸ್ 10 ಗಂಟೆಗೆ ಹಿಡಕಲ್ ಡ್ಯಾಮ್ಗೆ ತಲುಪುತ್ತದೆ. ಅಲ್ಲಿಂದ 11 ಗಂಟೆಗೆ ಹೊರಟು 11:30ಕ್ಕೆ ಗೊಡಚಿನ ಮಲ್ಕಿ ಜಲಪಾತ, ಅಲ್ಲಿಂದ ಮಧ್ಯಾಹ್ನ 1 ಗಂಟೆಗೆ ಹೊರಟು 1:30ರ ಸುಮಾರಿಗೆ ಪ್ರಸಿದ್ಧ ಗೋಕಾಕ್ ಜಲಪಾತಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ಜಲಪಾತ ವೀಕ್ಷಣೆಗೆ ಸಂಜೆ 4 ಗಂಟೆವರೆಗೆ ಅವಕಾಶ ನೀಡಿ ವಾಪಸ್ಸು ಬೆಳಗಾವಿ ಬಸ್ ನಿಲ್ದಾಣಕ್ಕೆ ಸಂಜೆ 6 ಗಂಟೆಗೆ ಬಸ್ ತಲುಪುತ್ತದೆ. ಪ್ರಮುಖ ಸ್ಥಳಗಳನ್ನು ಕವರ್ ಮಾಡುವುದರ ಜೊತೆಗೆ ಪ್ರತಿಯೊಂದು ಸ್ಥಳದಲ್ಲೂ ಸಾಕಷ್ಟು ಸಮಯ ಅವಕಾಶ ಇರೋದ್ರಿಂದ ಇದೊಂದು ಉತ್ತಮವಾದ ಪ್ಯಾಕೇಜ್ ಆಗಿದೆ. ಅಂಬೋಲಿ ಫಾಲ್ಸ್ಗೂ ವಿಶೇಷ ಸಾರಿಗೆ ಸೌಲಭ್ಯ. ಬೆಳಗಾವಿಯಿಂದ ತುಸು ದೂರ ಮಹಾರಾಷ್ಟ್ರ ಗಡಿಯಲ್ಲಿರುವ ಅಂಬೋಲಿ ಜಲಪಾತವಂತೂ ಪ್ರವಾಸಿಗರನ್ನು ಕೈಬೀಸಿ ಕರೆಯುವ ಸ್ವರ್ಗ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿ ಘಟಕ ಅಂಬೋಲಿ ಮಾರ್ಗದಲ್ಲೂ ವಿಶೇಷ ಸಾರಿಗೆ ಸೌಲಭ್ಯ ಕಲ್ಪಿಸಿದೆ. ಕೇವಲ 290 ರೂಪಾಯಿ ನೀಡಿದರೆ ಸಾಕು. ಬೆಳಗ್ಗೆ 9 ಗಂಟೆಗೆ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಿಂದ ನಿರ್ಗಮಿಸುವ ಬಸ್ 11 ಗಂಟೆಗೆ ನಾಗರತಾಸ ಫಾಲ್ಸ್ ತಲುಪುತ್ತದೆ. ಅಲ್ಲಿ 1 ಗಂಟೆ ಕಾಲ ಕಳೆದು 12 ಗಂಟೆಗೆ ಅಲ್ಲಿಂದ ಹೊರಟು 1/2 ಗಂಟೆಯಲ್ಲಿ ಅಂಬೋಲಿಗೆ ತಲುಪುತ್ತದೆ. ಸಂಜೆ 4:00ರವರೆಗೆ ಅಂಬೋಲಿಯ ಮಾಯೆಯಲ್ಲಿ ಮಜಾ ಮಾಡಿ ಅಲ್ಲಿಂದ ಹೊರಟರೆ ಸಂಜೆ 6:00ಗೆ ನಿಮ್ಮನ್ನು ಸೇಫ್ ಆಗಿ ಬೆಳಗಾವಿಗೆ ತಲುಪಿಸುತ್ತದೆ. ಜಲಪಾತದ ಜೊತೆಗೆ ಸಹ್ಯಾದ್ರಿ ಪರ್ವತಗಳ ದೃಶ್ಯಗಳನ್ನು ಆನಂದಿಸಬೇಕಾದ್ರೆ ಈ ಪ್ಯಾಕೇಜ್ ಉತ್ತಮವಾಗಿದೆ. ಹುಬ್ಬಳ್ಳಿಯಿಂದ ಜೋಗ ಜಲಪಾತಕ್ಕೆ ವಿಶೇಷ ಬಸ್ ಸೌಲಭ್ಯ. ಇನ್ನು ಹುಬ್ಬಳ್ಳಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯು ಇದೇ ರೀತಿಯ ಆಫರ್ ಕೊಟ್ಟು ಪ್ರವಾಸಿಗರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. 350 ರೂಪಾಯಿಗೆ ಸಾಮಾನ್ಯ ವೇಗದೂತ ಸಾರಿಗೆ ಮತ್ತು 460 ರೂಪಾಯಿಗೆ ಪ್ರಯಾಣ ದರದಲ್ಲಿ ರಾಜಹಂಸ ಬಸ್ಗಳು ಪ್ರತಿ ಭಾನುವಾರ ಬೆಳಗ್ಗೆ 7:30ರ ಹೊತ್ತಿಗೆ ಹುಬ್ಬಳ್ಳಿಯಿಂದ ಹೊರಟು ಮಧ್ಯಾಹ್ನ 12:00ರ ಹೊತ್ತಿಗೆ ಜೋಗ ಜಲಪಾತ ತಲುಪಲಿವೆ. ಪ್ರವಾಸಿಗರಿಗೆ ಸಂಜೆ 4:30ರವರೆಗೆ ಜಲಪಾತದ ವೀಕ್ಷಣೆಗೆ ಅವಕಾಶ ನೀಡಿ ಬಳಿಕ ಅಲ್ಲಿಂದ ಹಿಂದಿರುಗಿ ರಾತ್ರಿ 9 ಗಂಟೆಗೆ ಹುಬ್ಬಳ್ಳಿಯಲ್ಲಿ ಪ್ರವಾಸ ಕೊನೆಗೊಳ್ಳಲಿದೆ. ಇನ್ನು ಹೋಗುವ ದಾರಿಯಲ್ಲಿ ಶಿರಸಿ ಮಾರಿಕಾಂಬಾ ದೇವಿಯ ದರ್ಶನಕ್ಕೂ ಪ್ರವಾಸಿಗರಿಗೆ ಅವಕಾಶ ಕಲ್ಪಿಸಿರೋದು ಈ ಪ್ಯಾಕೇಜ್ ಅನ್ನು ಇನ್ನಷ್ಟು ಜನಪ್ರಿಯಗೊಳಿಸಿದೆ. ನೋಡಿದ್ರಲ್ಲ ವೀಕ್ಷಕರೇ, ವೀಕೆಂಡ್ನಲ್ಲಿ ಟೂರ್ ಮಾಡೋ ಪ್ರವಾಸಿಗರಿಗೆಂದೇ KSRTC ಆರಂಭಿಸಿರುವ ಈ ಪ್ಯಾಕೇಜ್ಗಳು ನಿಜಕ್ಕೂ ಒಂದು ಒಳ್ಳೆಯ ಪ್ರಯತ್ನ. ನೀವು ಇದರಲ್ಲಿ ಟೂರ್ ಹೋಗೋದಾದ್ರೆ ಆನ್ಲೈನ್ನಲ್ಲೂ ಟಿಕೆಟ್ ಬುಕ್ ಮಾಡ್ಕೋಬಹುದು. ಮತ್ಯಾಕ್ ತಡ, ಈಗಲೇ KSRTC ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಸೀಟ್ ಬುಕ್ ಮಾಡಿ. ಹಾಗೆ ನಿಮಗೆ ನಮ್ಮ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳನ್ನು ವೀಕ್ಷಿಸಲು ಅಕ್ಕಾ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಶೇಷ ಸ್ಟೋರಿ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.